ಸರ್ಜಾಪುರ ಗ್ರಾಮದ ಸರ್ವೆ ನಂಬರ್ 565ರಲ್ಲಿ 5 ಎಕರೆ 15 ಗುಂಟೆ ಜಮೀನಿನಲ್ಲಿ ಎಂಎಸ್ ಇನ್ಫ್ರಾ ಬಡಾವಣೆಯಲ್ಲಿ 100 ಸೈಟುಗಳನ್ನು ವಿಂಗಡಣೆ ಮಾಡಿ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡುತ್ತಾ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಬಡಾವಣೆ ನಕ್ಷೆ ಅನುಮೋದನೆ ಪಡೆಯದೆ ಹಾಗೂ ಗ್ರಾಮ ಪಂಚಾಯಿತಿ ನಮೂನೆ 9 ಮತ್ತು 11 ಹಾಗೂ ಮನೆ ಕಟ್ಟಡದ ಅನುಮತಿ ಪತ್ರ ಕಂದಾಯ ರಸೀದಿ ಹಾಗೂ ಕಟ್ಟಡದ ನಕ್ಷೆ ಅನುಮೋದನೆಯ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಕ್ರಮವಾಗಿ ಅಧಿಕಾರಿ ಸಹಿ ಹಾಗೂ ಸೀಲುಗಳನ್ನು ನಕಲಿ ಮಾಡಿಕೊಂಡು ಅಮಾಯಕ ಜನರು ತನ್ನ ಸ್ವಂತ ದುಡಿಮೆಯಿಂದ ಕೂಡಿಟ್ಟ ಹಣದಿಂದ ಹಾಗೂ ಬ್ಯಾಂಕ್ ಸಾಲ ಹಾಗೂ ಮೀಟರ್ ಬಡ್ಡಿಗಳಿಂದ ಹಣ ಪಡೆದು ಒಂದು ಸ್ವಂತ ಸೂರನ್ನು ಕಟ್ಟಿಕೊಳ್ಳಲು ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಬಂದು ಈ ಲೇಔಟ್ನ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿಗಳ ಹಣವನ್ನು ಕೊಡುತ್ತಾರೆ. ಆದರೆ ಅವರನ್ನು ವಂಚನೆ ಮಾಡ್ತಾ ಇರುವ ಎಂಎಸ್ ಇನ್ಫ್ರಾ ಬಡಾವಣೆಯ ಮುನಿರಾಜುರವರು ದುಡ್ಡು ಪಡೆದು ಅಧಿಕೃತವಾಗಿ ನೋಂದಣಿಯನ್ನು ಮಾಡಿಸುವುದಿಲ್ಲ. ನೋಂದಣಿ ಮಾಡಲು ನಮೂನೆ 9 ಹಾಗೂ ನಮೂನೆ 11 ಕಂದಾಯ ರಸೀದಿಯನ್ನು ಕೊಡಬೇಕು. ಇದನ್ನೆಲ್ಲ ನಕಲು ಮಾಡಿ ಅನಧಿಕೃತವಾಗಿ ನೋಂದಣಿಯನ್ನ ಮಾಡಿಸಿಕೊಡ್ತಾರೆ ಅಂತ ಆರೋಪ ಬಂದಿದೆ. ಇದು ಒಂದು ತರಹದ ಮೋಸವಾದರೆ ಇನ್ನೊಂದು ಹಂತದಲ್ಲಿ ನೋಂದಣಿ ಆದ ನಂತರ ಸೈಟ್ ತೆಗೆದುಕೊಂಡವರು ಮನೆ ಕಟ್ಟಲು ಹೋದರೆ ಈಗಾಗಲೇ ಲಕ್ಷಾಂತರ ರೂಪಾಯಿಗಳ ಹಣ ಕೊಟ್ಟು ಸೈಟ್ ಕೊಂಡುಕೊಂಡಿದ್ದಲ್ಲದೆ ಮನೆ ಕಟ್ಟಲು ಸಂಬಂಧಪಟ್ಟ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಕಟ್ಟಡದ ಲೈಸೆನ್ಸ್, ದೃಢೀಕರಣ, ಕಂದಾಯ ರಶೀದಿ ಬೇಕಾಗುತ್ತದೆ. ಆಗ ತಿಳಿಯುತ್ತದೆ ಐ5 ಬಡಾವಣೆಯ ಅಸಲಿ ಸತ್ಯ. ಹಾಗಾಗಿ ಇದರ ಬಗ್ಗೆ ನಮ್ಮ K99 ಚಾನೆಲ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಸೈಟ್ ಖರೀದಿ ನೆಪವೊಡ್ಡಿ ಫೀಲ್ಡ್ಗೆ ಇಳಿದ ನಮ್ಮ ವರದಿಗಾರರ ಮೇಲೆ ಮುನಿರಾಜು ಮಗ ವಿಡಿಯೋ ಮಾಡುವುದಕ್ಕೆ ತಡೆವೊಡ್ಡಿ ತಡೆಯಲು ಪ್ರಯತ್ನಿಸುತ್ತಾನೆ. ಆದರೂ ಬಂದ ಕೆಲಸವನ್ನು ಬಿಡದೆ ನಮಗೆ ದೂರು ಕೊಟ್ಟ ಸಾರ್ವಜನಿಕರಿಗೆ ಅಸಲಿ ಸತ್ಯ ತಿಳಿಸಲು ಶತಾಯಗತಾಯ ಬಿಡಲಿಲ್ಲ. ಇದನ್ನೆಲ್ಲ ಗಮನಿಸಿದ ನಾವು ಈ ಬಡಾವಣೆಯಲ್ಲಿ ಯಾವುದೇ CA ಸೈಟ್ ಆಗಲಿ ಪಾರ್ಕ್ ಆಗಲಿ ಇರುವುದಿಲ್ಲ. ಅಡಿವೊಂದಕ್ಕೆ 3,000 ರೂಪಾಯಿಗಳಂತೆ ಹಾಗೂ ಸೈಟ್ ದಾಖಲೆಗಳನ್ನು ಪಡೆಯಲು ಮುಂಚಿತವಾಗಿ 10,000 ರೂಪಾಯಿಗಳ ಮುಂಗಡ ನೀಡಬೇಕೆಂದು ತಾಕೀತು ಮಾಡ್ತಾರೆ. ಇದಕ್ಕೆಲ್ಲ ಒಪ್ಪದ ನಾವು ಮೊಬೈಲ್ನಲ್ಲೇ ಫೋಟೋ ತೆಗೆದುಕೊಂಡು ಸಂಬಂಧಪಟ್ಟ ಸರ್ಜಾಪುರ ಗ್ರಾಮ ಪಂಚಾಯಿತಿಗೆ ಹೋಗಿ ಪಂಚಾಯಿತಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಯಾಗಿರುವಂತಹ ಸುಭಾನು ಖಾನ್ ಹಾಗೂ ಅಧ್ಯಕ್ಷ ಶ್ರೀನಿವಾಸರವರ ಬಳಿ ಚರ್ಚಿಸಿದಾಗ ಅಸಲಿ ಸತ್ಯ ತಿಳಿಯಿತು. ಇದರ ಬಗ್ಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದ್ದು ಕೂಡ ತಿಳಿಯಿತು. ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಕ್ರಮ ಬಡಾವಣೆಯ ಬಗ್ಗೆ ಸಾರ್ವಜನಿಕರಿಗೆ ನಮ್ಮ ವಾಹಿನಿಯ ಮೂಲಕ ಅಮಾಯಕ ಜನರು ಯಾರು ಎಂತಹ ಹಾಗೂ ಈ ಬಡಾವಣೆಯಲ್ಲಿ ಸೈಟ್ಗಳನ್ನು ತೆಗೆದುಕೊಂಡು ಮೋಸ ಹೋಗಬಾರದು ಹಾಗೂ ಸೈಟ್ ಖರೀದಿಗೆ ಮುಂಚಿತವಾಗಿ ದಾಖಲೆಗಳ ಸಮೇತವಾಗಿ ಪರಿಶೀಲನೆ ಮಾಡಿಸಿ ಸೈಟ್ಗಳನ್ನು ಖರೀದಿ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಹಾಗೆಯೇ ತಹಶೀಲ್ದಾರ್ ಅವರು ಇಂತಹ ಲೇಔಟ್ಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ಅನಧಿಕೃತ ಬಡಾವಣೆಯ ಮಾಲೀಕರಿಗೆ ಎಚ್ಚರಿಕೆಯ ಗಂಟೆ ನೀಡಬೇಕು ಅಂತ ತಿಳಿಸಿದರು. ಸರ್ವೆ ನಂಬರ್ 565ರಲ್ಲಿ 5 ಎಕರೆ 15 ಗುಂಟೆ ಜಮೀನಿನಲ್ಲಿ MS ಇಂಫ್ರಾ ಬಡಾವಣೆ ಅಂತ ನಿವೇಶನ ಏನು ಸಂಖ್ಯೆ ಮುಂಡ್ರಾಜು ಲೇಔಟ್ ಅಂತಿದೆ. ಆ ಲೇಔಟ್ನಲ್ಲಿ ಸುಮಾರು ಒಂದು 6 ತಿಂಗಳಿಂದ ಹಿಂದಿನಲ್ಲಿ ಒಂದು ಸಾಮಾನ್ಯ ಸಭೆ ಮಾಡಿದ್ದಾರೆ ಪಂಚಾಯತಿಯಲ್ಲಿ. ಸಾಮಾನ್ಯ ಸಭೆಯಲ್ಲಿ ಒಬ್ಬ ಸದಸ್ಯರು ಬಂದು ಈ ಥರ ಲೇಔಟಲ್ಲಿ ಲೈಸೆನ್ಸ್ ನೀವು ಕೊಡ್ತಾಯಿದ್ರೆ ಲೈಸೆನ್ಸ್ ಕೊಡ್ತಾಯಿದ್ರೆ ಆಮೇಲೆ ಟ್ಯಾಕ್ಸ್ ಎಲ್ಲ ಕಟ್ಸ್ಕೊಂಡು ಖಾತೆ ಮಾಡ್ತಾಯಿದ್ದೀರಾ ಅಂತ ಅಂತ ವಿಚಾರ ಬಂದಾಗ ಆ ವಿಚಾರದಲ್ಲಿ ಇಲ್ಲ ಅದು ನಾವು ಮಾಡ್ತಾಯಿಲ್ಲ ಅಂತ ಅವರೇ ದಾಖಲೆ ತಂದುಕೊಟ್ರು. ಈ ಥರ ನೋಡಿ ಲೈಸೆನ್ಸ್ ಕೊಟ್ಟಿದ್ದೀರಾ, ಆಮೇಲೆ ಇದು ರೆನ್ಯೂಟನ್ ಕೊಟ್ಟಿದ್ದೀರಾ, ಪ್ಲ್ಯಾನ್ ಕೊಟ್ಟಿದ್ದೀರಾ, ಆಮೇಲೆ ಲೈಸೆನ್ಸ್ ಕೊಟ್ಟಿದ್ದೀರಾ ಅಂತ ಎಲ್ಲ ನಮಗೆ ಕ್ವಶನ್ ಮಾಡಿದ್ರು ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು.
ಇಲ್ಲಪ್ಪ ನಾವು ಯಾವುದೂ ಮಾಡಿಲ್ಲ ಅಂದಾಗ ಅದು ಗೊತ್ತಾಯಿತು ಈ ಥರ ನಡೀತಾ ಇದೆ ಅಂತ. ಅವರೇ ಬಂದು ನಮಗೆ ಸುದ್ದಿ ಮಾಹಿತಿ ಕೊಟ್ಟರು. ಆಮೇಲೆ ಅದನ್ನು ನಾವು ಎಚ್ಚೆತ್ಕೊಂಡು ಅದನ್ನು ನೋಡಿದಾಗ ಅದು ಅಕ್ರಮ ಆಗಿತ್ತು. ಅದರಿಂದಲೇ ನಾವು ಅದರ ಸಂಬಂಧಪಟ್ಟ ಪಿ ಡಿ ಆರ್ ನಂಜೇಗೌಡ ರೆಡ್ಡಿ ಅವರಿದ್ದರು. ಸರ್, ಇದು ಅಕ್ರಮ ಆಗಿತ್ತು ಅಂತ ಹೇಳ್ತಾರೆ, ಯಾವ ರೀತಿ ಅಕ್ರಮ ಆಗಿತ್ತು ಸರ್? ಅಲ್ಲಿ ಯಾವ ರೀತಿ ಅಂದಾಗ ನಮಗೆ ಈಗ ಮುಂಚೆ ಉಡಕತೆ ಆಗಿತ್ತು ಅದು. ಅದು ಬಿಟ್ಟರೆ ಅವ್ರು ಯಾವುದೇ ಪ್ರಾಡಕ್ಟ್ ಅಪ್ರೂವಲ್ಗಾಗಲಿ ಇನ್ನೊಂದು ಹೋಗಲೇ ಇಲ್ಲ. ಅವರು ಅಲ್ಲೇ ಇದ್ಕೊಂಡು ಪಂಚಾಯತಿ ಸೀಲು ಹಾಕ್ಕೊಂಡು ಪಂಚಾಯತಿ ಏನು ಟ್ಯಾಕ್ಸ್ ರೆಸಿಪ್ಟ್ ಅದನ್ನು ಅವರೇ ಹಾಕ್ಕೊಂಡು ಆಮೇಲೆ ಸೈನೆಲ್ಲ ಫೋರ್ಜರಿ ಮಾಡಿ ದಾಖಲೆಗಳು ಸಿಕ್ಕಿದಾಗ ನಾವು ನಮ್ಮ ಬಿಲ್ ಕಲೆಕ್ಟರ್ ಕಳಿಸಿದೆ. ಅದು ನೋಡಪ್ಪ, ಹೋಗಿ ಸ್ಪಾಟ್ ಮಾಜರ್ ಮಾಡಿ ಯಾರು ಅಲ್ಲಿ ಅಕ್ರಮ ಮನೆ ಕಟ್ತಾ ಇದ್ದಾರೆ ಅವ್ರ ಬಳಿ ಇರೋ ದಾಖಲೆ ತಗೊಂಬಂದು ಒಂಚೂರು ವೆರಿಫಿಕೇಷನ್ ಮಾಡಿ ಈ ಥರ ಅಂದಾಗ ಅವರು ತಗೊಂಬಂದಾಗ ಎಲ್ಲ ದಾಖಲೆ ಕೊಟ್ಟರು. ನೋಡಿದ್ರೆ ಎಲ್ಲ ಬೋಗಸ್ ಇದೆ, ಎಲ್ಲ ಅಕ್ರಮಕ್ಕೆ ಅವರೇ ಸಿಗ್ನೇಚರ್ ಹಾಕ್ಕೊಂಡು ಅಲ್ಲಿ ಬೇರೆ ಸಿಗ್ನೇಚರ್. ಆ ಸಿಗ್ನೇಚರ್ ನಾನು ಇಲ್ಲಿ ಚಿಕ್ಕಡಿಂದ ಆರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪಂಚಾಯತಿಯಲ್ಲಿ. ನಮಗೆ ಇದುವರೆಗೂ ಮಾಹಿತಿ ಬಂದಿದೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ರೆಸಿಪ್ಟು, ಕಟ್ಟಡದ ಲೈಸೆನ್ಸು, 911 ಇವ್ಯಾವ ಇದು ನಿಮ್ಮ ಪಂಚಾಯತಿಯಲ್ಲಿ ಕೊಟ್ಟಂಗೆ ಹರಿದಾಡ್ತಾ ಇದೆ ಹೊರಗಡೆ, ಆದರೆ ನೀವು ಅದಕ್ಕೆ ಅನುಮತಿ ನಿಮ್ಮ ಇದರಲ್ಲಿ ನೀವು ಮಾಡಿಕೊಟ್ಟಿಲ್ವ? ಅದು ನಮ್ಮದು ಪಂಚಾಯತಿ ಕಡೆಯಿಂದ ಒಂದು ಸೀಲು ಹಾಕಿಲ್ಲ, ಒಂದು ಅನುಮತಿ ಕೊಡಲ್ಲ, ಒಂದು 911 ಹಾಕಿಲ್ಲ, ಯಾವುದು ಹಾಕಿಲ್ಲ. ಹಾಗಾಗಿ ನಾವು ಎಚ್ಚೆತ್ಕೊಂಡು ನಮಗೇನಪ್ಪ ನಮ್ಮ ಪಂಚಾಯತಿ ಸೀಲ್ಗಳು ಈ ಥರ ಆಗ್ತಾಯಿದ್ರಿಂದ ನಾವು ಅದ್ರದ್ದು ಏನೇನು ಮಾಡಬೇಕು ಪಿ ಡಿ ಒಂದು ಕೂಡಿಸ್ಕೊಂಡು ಮಾತಾಡಿ ಆಕ್ಚುಲಿ ಅದು ಸಾಮಾನ್ಯ ಸಭೆಯಲ್ಲೇ ನಿರ್ಧಾರ ಆಯಿತು ಈ ಥರ ಎಫ್ ಐ ಆರ್ ಮಾಡಿಸಿರಿ ಅಂತ ಸದಸ್ಯರು ಹೇಳಿದ್ರು. ಸದಸ್ಯರ ಮುಖಾಂತರ ನಾವು ಪಿ ಡಿ ಒ ಕೂಡಿಸ್ಕೊಂಡು ಅದನ್ನು ಹೋಗಿ ಇಮ್ಮಿಡಿಯೆಟ್ ಎಚ್ಚೆತ್ಕೊಂಡು ಅದು ದಾಖಲೆಗಳೆಲ್ಲ ತಗೊಂಡು ಈಗ ಅಕ್ರಮಯ್ಯ ಅವರು ಒಂದು ಇಬ್ಬರು ಮೂರು ಮನೆಯನ್ನು ಕೊಡ್ತಾಯಿದ್ರು, ಅವ್ರ ಕಡೆಯಿಂದ ದಾಖಲೆಗಳು ತಗೊಂಡಾಗ ಎಲ್ಲ ಅಕ್ರಮ ಆಗಿರೋದು ಗೊತ್ತಾಯಿತು. ಇಮ್ಮಿಡಿಯೆಟ್ ಹೋಗಿ ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸಿದ್ದೀವಿ. ಆಮೇಲೆ ಇವು ಕೇಳಿದ್ರಿ ಎಫ್ ಐ ಆರ್ ಮಾಡಿಸೋದು ಅಂತ ಹೇಳಿದ್ರು. ಇವ್ರ ಹತ್ರ ನಾವು ಏನು ಬೇಕೋ ನಾವು ಕಾನೂನುಬದ್ಧಾಗಿ ನೀಟಾಗಿ ಏನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಹಾಗಾಗಿ ಈ ಲೇಔಟಲ್ಲಿ ಆಮೇಲೆ ಇವ್ರ ಕಡೆಯಿಂದನೂ ಒಂದು ರಿಜಿಸ್ಟ್ರ್ ಆಫೀಸ್ ಕಡೆಯಿಂದನೂ ಒಂದು ಕಾಫಿ ಕೊಟ್ಟಿದ್ದಾರೆ. ಅದು ಇದು ಯಾವುದೇ ಕಾರಣಕ್ಕೂ ರಿಜಿಸ್ಟ್ರ್ ಮಾಡಬಾರ್ದು ಅಂದ್ಬಿಟ್ಟು ಅವರು ಒಂದು ರಿಜಿಸ್ಟ್ರ್ ಆಫೀಸಲ್ಲಿ ನಮಗೊಂದು ಲೆಟರ್ ಕೊಟ್ಟಿದ್ದಾರೆ. ಈಗ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತಹಸೀಲ್ದಾರ್ ಗಮನಕ್ಕೆ ತಂದು ಅದನ್ನು ಡೆಮೊಲೇಷನ್ ಮಾಡಿಸ್ಬೋದಾಗಿತ್ತಲ್ಲ? ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ. ನಾವು ಟೇಷನ್ ಪೊಲೀಸವ್ರು ಕಂಪ್ಲೀಟ್ ಕೊಟ್ಟಿದ್ದಾರೆ, ಇವರು ಗಮನಕ್ಕೂ ತಂದಿದ್ದಾರೆ. ಈಗ ತಹಸೀಲ್ದಾರ್ ಇದನ್ನು ಎಚ್ಚೆತ್ಕೊಂಡು ಬೇಗ ತನಿಖೆ ಏನು ಇದು ದಾಖಲೆಗಳು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ ತನಿಖೆ ಮಾಡಿ ಯಾರಂತ ಗೊತ್ತಾಗಬೇಕು ನಮಗೆ. ಆಗ ಇಲ್ಲಾಂದರೆ ನಮ್ಮ ಪಂಚಾಯತಿಯಲ್ಲಿ ಈ ಥರ ಆದಾಗ ನಮಗೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದರೆ ಅಕ್ರಮ ದಾಖಲೆಗಳು ಈಗ ಪಿ ಡಿ ಅವರು ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ, ಅವ್ರು ಮಾಡಿರ್ಬೋದು ಯಾರು ಮಾಡಿರ್ಬೋದು ನಮ್ಗೆ ಗೊತ್ತಿಲ್ಲ. ನಮಗೆ ತನಿಖೆ ಆಗಬೇಕು, ಯಾರು ನಿಜವಂತ ಇವರು ಕಳ್ಳರು ಹೇಳ್ತಾರೆ ಅವರು ನಮಗೆ ಗೊತ್ತಾಗಬೇಕು. ಒಟ್ಟಾರೆ ಗೊತ್ತಾಗ್ತದೆ ನಮಗೆ ಇದರಲ್ಲಿ ಹಿಂದೆ ಯಾರಿದ್ದಾರೆ ಅಂತ. ಇದು ಮೊನ್ನೆ ತಹಸೀಲ್ದಾರ್ ಅವರು ಇದನ್ನು ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನು ಬೇಗ ತನಿಖೆ ಮಾಡಿಸಿ ಪಂಚಾಯತಿಗೆ ಒಂದು ಕೆಟ್ಟ ಹೆಸರು ಬರೆದಿರೋ ಥರ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡಿ. ಒಟ್ಟಾರೆಯಾಗಿ ಸರ್ಜಾಪುರ ಪಂಚಾಯತಿ ಅಧ್ಯಕ್ಷರಾಗಿ ಈ ಥರ ಸೈಟ್ನ ಪರ್ಚೇಸ್ ಮಾಡುವಂಥ ಸಾರ್ವಜನಿಕರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅವರು ಯಾವುದೇ ಒಂದು ಪ್ಲ್ಯಾನು ಏನು ಈ ಥರ ಎಲ್ಲ ಅಕ್ರಮ ಮಾಡಿದಾಗ ಅವ್ರಿಗೂ ತೊಂದರೆ. ಮುಂದಿನ ದಿನ ಅವರು ಒಂದು ಎಲ್ಲ ತಗೊಂಡಾರೆ, ಎಲ್ಲ ತಗೊಂಡವರೆಲ್ಲ ಮನೆ ಕಟ್ಟೋಕ್ಕಾಗಲ್ಲ, ಮಾರೋಕ್ಕಾಗಲ್ಲ. ಯಾಕಂದರೆ ಈ ಥರ ಅಕ್ರಮ ಇರೋದ್ರಾಗ ಅವ್ರಿಗೇ ತೊಂದರೆ ಆಗೋದು. ಅವ್ರಿಗಿಂತ ಈಗ ಅವ್ರು ಯಾರೋ ಲೇಔಟ್ ಮಾಡ್ತಾರೆ, ಮಾರ್ಬಿಟ್ಟು ಹೋಗ್ಬಿಡ್ತಾರೆ. ಈಗ ಅಕ್ರಮ ಆಗಿ ಈಗ ಅನುಭವಿಸೋದು ಸೈಟು ತಗೊಂಡಿರೋರ ಪಾಪ ಅವ್ರಿಗೇನು ಗೊತ್ತಿರಲ್ಲ, ಈ ಥರ ಮಾಡಿಕೊಟ್ಟಿರ್ತಾರೆ. ದಯವಿಟ್ಟು ಯಾರು ಆ ಸೈಟ್ಗಳನ್ನ ತಗೊಂಬೇಡಿ. ಇದು ಎಲ್ಲ ದಾಖಲಾತಿ ಕರೆಕ್ಟಾಗಿದ್ದರೆ ತಗೊಂಡು ನೀವು ಅದರ ಸದುಪಯೋಗ ಪಡಿಸ್ಕೊಳ್ಳಿ. ದಯವಿಟ್ಟು ಈ ಥರ ಯಾರೇ ಆ ಲೇಔಟ್ಗೆ ಹೋದ್ರೂ ಕೂಡ ನೋಡಿಕೊಂಡು ತಗೊಳ್ಳಿ ಅಂತ ನನ್ನ ವರದಿ. ಆನಂದ್ ಕುಮಾರ್, ಕೆ 99 ಕನ್ನಡ ನ್ಯೂಸ್ ಚಾನೆಲ್, ಆನೇಕಲ್.